ಸೊ ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಅಟ್ ಡೈನ್ ಕನ್ನಡ. ಎಲ್ಲರಿಗೂ ಸುಸ್ವಾಗತ. ಸೊ ಇವತ್ತು ಮೊನ್ನೆ ಒಂದು ವಿಡಿಯೋ ನೋಡಿದ್ವಿ, ಒಂದು ಸುಧಾಮೂರ್ತಿ ಮ್ಯಾಮ್ ಅವರು ಒಂದು ಬುಕ್ ಬರ್ದಿದ್ದು. ಆ ಬುಕ್ಕಲ್ಲಿ ಒಂದು ಚಾಪ್ಟ್ರು ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಅಷ್ಟೊಂದು ಜನ ನೋಡಿಲ್ಲ, ಅದನ್ನು ನೋಡಿಲ್ಲ ಅಂದರೂ ಸೆಕೆಂಡ್ ಚಾಪ್ಟ್ರು ಬರುತ್ತೆ. ಬಟ್ ತಕ್ಷಣ ಬೇಡ, ಒಂದೇನಾದ್ರೂ ಒಂದು ಇನ್ಫಾರ್ಮೇಟಿವ್ ಆಗಿ ಕೊಟ್ಟು ಆಮೇಲೆ ಅದು ಇನ್ನೊಂದು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. ಮತ್ತು ಈಗ ಇವತ್ತು ಏನು ಮಾಡ್ತಾಯಿದ್ದೀವಿ ಅಂದರೆ, ಒಂದು ವೈಯಕ್ತಿಕ ಪತ್ರ ಅಂದರೆ ಇನ್ಫಾರ್ಮಲ್ ಲೆಟರ್ ಹೇಗೆ ಬರೆಯೋದು ಕನ್ನಡದಲ್ಲಿ ಅಂತ ನೋಡ್ತಾಯಿದ್ದೀವಿ. ಸುಸ್ವಾಗತ ನನ್ನ ಚಾನಲ್ಗೆ. ಒಂದು ಇಂಟ್ರೋ ಹಾಕೊಂಬಂದ್ಬಿಡೋಣ. ಇಂಟ್ರೋ ಆದಮೇಲೆ ವೈಯಕ್ತಿಕ ಪತ್ರ ಹೇಗೆ ಬರೆಯೋದು ಅಂತ ನೋಡೋಣ. ಸೊ ವೆಲ್ಕಮ್ ಬ್ಯಾಕ್ ಗೈಸ್, ಇಂಟ್ರೋ ಆಯಿತು. ಸೊ ಈಗ ನೋಡಿ, ಫಸ್ಟು ವೈಯಕ್ತಿಕ ಪತ್ರ. ವಾಯ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಒಂಚೂರು ಗಂಟಲು ಅಷ್ಟೊಂದು ಕರೆಕ್ಟ್ ಇಲ್ಲ. ಫಸ್ಟ್ ಲೈನಲ್ಲಿ ಮಿಡಲಲ್ಲಿ ನೀವು ವೈಯಕ್ತಿಕ ಪತ್ರ ಬರಿಬೇಕಾದ್ರೆ ಶ್ರೀ ಅಂತ ಬರೀತೀರ ಅಂತ, ಶ್ರೀ ಅಂತ ಬರೀತೀರ. ಆಮೇಲೆ ಶ್ರೀ ಆದಮೇಲೆ ನೆಕ್ಸ್ಟ್ ಲೈನಲ್ಲಿ ಕ್ಷೇಮ, ರೈಟ್ ಸೈಡಲ್ಲಿ ದಿನಾಂಕ, ಆಮೇಲೆ ಒಂದು ಲೈನ್ ಬಿಟ್ಟು ನಿಮ್ಮ ಒಳ ವಿಳಾಸ ಅಂದರೆ ನಿಮ್ಮ ಅಡ್ರೆಸ್. ನೀವು ಯಾರು ಈಗ ನೀವು ಬರ್ತೀರಾ ಅಂದರೆ ನಿಮ್ಮ ಅಡ್ರೆಸ್ ಬರೀಬೇಕು. ನಿಮ್ಮ ಅಡ್ರೆಸ್ಸಲ್ಲಿ ನಿಮ್ಮ ಹೆಸರು, ನಿಮ್ಮ ಅಡ್ರೆಸ್ ಇರಬೇಕು. ಹೆಸರು ನಿಮ್ಗೆ ಬರೀಬಾರ್ದು. ಕ್ವೆಶನಲ್ಲಿ ಈಗ ಸ್ಟೂಡೆಂಟ್ಸ್ಗಾದರೆ ಕ್ವೆಶನಲ್ಲಿ ಅವರೇ ಹೆಸರು ಕೊಟ್ಟಿರ್ತಾರೆ, ಇಲ್ಲ ಹೆಸರು ಕೊಟ್ಟಿಲ್ಲ ಅಂದರೆ ಅ ಬ ಕ ಅಂತ ಮೆನ್ಷನ್ ಮಾಡಿ. ಆಮೇಲೆ ಒಳ ವಿಳಾಸ. ಆಮೇಲೆ ಈಗೆಲ್ಲ ಒಂದು ಅಡ್ರೆಸ್ ಆದಮೇಲೆ ಒಂದು ಲೈನ್ ಬಿಡಬೇಕು. ಒಂದು ಲೈನ್ ಬಿಟ್ಟು ಈಗ ತಂದೆಗೆ ಬರೀತಿದ್ದೀನಂತೆ, ತೀರ್ಥ ರೂಪ ತಂದೆಯವರಿಗೆ ಇಲ್ಲ ತಾಯಿಗೆ ಬರೀತೀರ ಅಂದರೆ ಮಾತೃಶ್ರೀ ತಾಯಿಯವರಿಗೆ, ಇಲ್ಲ ಫ್ರೆಂಡ್ಸಿಗೆ ಬರೀತೀರ ಅಂದರೆ ಮಿತ್ರನಾದ ಸ್ನೇಹಿತನಿಗೆ ಅಂತ ಹೀಗೆ ಬರ್ಕೊಂಡು ಹೋಗ್ಬೋದು. ನೀವು ಬರೆದು ನೆಕ್ಸ್ಟ್ ಲೈನಲ್ಲೇ ಇಲ್ಲ ಕಂಟಿನ್ಯೂ ಮಾಡಬೇಕು. ನಿಮಗೆ ಮೋಸ್ಟ್ ಆಫ್ ದ ಕ್ವೆಶನ್ ಪೇಪರ್ಗಳಲ್ಲಿ ಆಪ್ಷನ್ಸ್ ಇರುತ್ತೆ, ವೈಯಕ್ತಿಕ ಪತ್ರಗೂ ಮತ್ತು ವ್ಯವಹಾರಿಕ ಪತ್ರಗೂ. ನಾನು ಚೂಸ್ ಮಾಡೋದು ವೈಯಕ್ತಿಕ ಪತ್ರ, ಬಿಕಾಸ್ ಅಷ್ಟೊಂದು ಬರೆಯೋಕ್ಕಿರಲ್ಲ. ಬರೀ ಫಾರ್ಮ್ಯಾಟ್ ನೋಡಿಬಿಟ್ಟು ನಮಗೆ ಒಂದು 4 ಮಾರ್ಕ್ಸ್ ಇದ್ದರೆ 2.5 ಮಾರ್ಕ್ಸ್ ನಮ್ಮ ಫಾರ್ಮ್ಯಾಟಲ್ಲೇ ಬಂದುಬಿಡುತ್ತೆ. ಫಸ್ಟು ಬರೆದ್ಬಿಟ್ಟು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ಸೊ ಎಲ್ಲ ಬರೀತೀರ ನೀವು, ಹಿಂಗೆ ಒಂದು ಲೈನ್ ಬಿಟ್ಟು ಇಂತಿ ನಿಮ್ಮ ಪ್ರೀತಿಯ ಅಥವಾ ನಂಬುಗೆಯ ಏನಾದ್ರು ಬರೀಬೋದು. ಮತ್ತು ಅಬಕ ಅಂತ ಬರೀಬೇಕು. ಅದಾದಮೇಲೆ ಒಂದು ಲೈನ್ ಬಿಟ್ಟು ಲೆಫ್ಟ್ ಸೈಡಲ್ಲಿ ಹೊರ ವಿಳಾಸ ಅಂದರೆ ನೀವು ಯಾರಿಗೆ ಕಳಿಸ್ತೀರಾ ಅವ್ರ ಅಡ್ರೆಸ್ ಬರೀಬೇಕು. ವಿಳಾಸ ಒಂದು 3-4 ಲೈನ್ ಬಿಟ್ಟು ಆಮೇಲೆ ಬರೀಬೇಕು ಹೊರ ವಿಳಾಸ. ಸೊ ಇಷ್ಟು ವೈಯಕ್ತಿಕ ಪತ್ರ. ಈಸಿಯಾಗಿ ನೀವು ಇದರಲ್ಲಿ ಸ್ಕೋರ್ ಮಾಡ್ಬೋದು 4 ಮಾರ್ಕ್ಸ್. ನೋಡಿ, ಇಷ್ಟಕ್ಕೆ ಒನ್ ಮಾರ್ಕ್ಸ್ ಕೊಡ್ತಾರೆ ನಿಮಗೆ. ಇದು 3ಕ್ಕೆ ಒಳ ವಿಳಾಸಾಗ 0.5 ಮಾರ್ಕ್ಸು, ಇದಕ್ಕೆ 0.5 ಮಾರ್ಕ್ಸು, ಇದಕ್ಕೆ 0.5 ಮಾರ್ಕ್ಸು. ಸೊ ಆಲ್ಮೋಸ್ಟ್ 2.5 to 3 ಮಾರ್ಕ್ಸ್ ಅದು ಟೀಚರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಸ್ಕೂಲಲ್ಲಿ ಹಿಂಗೆ 3 ಮಾರ್ಕ್ಸ್ ಇದಕ್ಕೆ ಬಂದ್ಬಿಡುತ್ತೆ. ಇನ್ನು 0.5 ಮಾರ್ಕ್ಸ್ ಸರಿ, ಇಲ್ಲಿ 1 ಮಾರ್ಕ್ಸ್ ನೀವು ಏನು ಬರೆದಿರ್ತೀರಾ ಇಲ್ಲಿ ಅದಕ್ಕೆ ಕೊಡ್ತಾರೆ. ಸೊ ಇಲ್ಲಿ ಏನಿಲ್ಲ, ಈಗ ತಂದೆಗೆ ಬರ್ತೀರ ಅಂದರೆ ತೀರ್ಥರೂಪ ತಂದೆಯವರಿಗೆ ನಾನು ಮಾಡುವ ನಮಸ್ಕಾರಗಳು, ನನ್ನ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತಾ ಇದೆ,
ಆಮೇಲೆ ಮುಂದಿನ ವಾರ ಪಿ ಟಿ ಎಮ್ ಇದೆ, ಅದಕ್ಕೆ ನೀವು ಬರಬೇಕಾಗುತ್ತೆ. ಎಕ್ಸಾಮ್ಗಳಲ್ಲಿ ಒಳ್ಳೆ ಮಾರ್ಕ್ಸ್ ತೆಗೆದಿದ್ದೀನಿ. ಹಾಗೆ ತಾಯಿಗೊಂದು ನಮಸ್ಕಾರ ತಿಳಿಸಿ, ಹಾಗೆ ನಿಮ್ಮ ಆಶೀರ್ವಾದ ಯಾವಾಗಲೂ ನನ್ನ ಮೇಲಿರಬೇಕು, ನಾನು ಮುಂದಿನ ರಜಕ್ಕೆ ಬರುತ್ತಿದ್ದೇನೆ ಅಂತ ಒಂದು ಬರೆದು ಅಷ್ಟು ಬರೆದ್ರೆ ಸಾಕು, ಬೇರೆ ಏನು ಬೇಡ. 4 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ರೈಟಿಂಗ್ ಸೆಕ್ಷನ್ ಒನ್ ಆಫ್ ದ ಬೆಸ್ಟ್ ಸೆಕ್ಷನ್ಸ್ ಕನ್ನಡದಲ್ಲಿ, ಬಟ್ ನೀವು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡದೆ ಬರೆದ್ರೆ ಮಾತ್ರ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ ಮುಗೀತು, ಅದೇ ವರ್ಸ್ಟ್ ಸೆಕ್ಷನ್ ಆಗೋಗುತ್ತೆ. ಸೊ ಇಷ್ಟೇ, ವೈಯಕ್ತಿಕ ಪತ್ರ ಈಸಿ, ಬೇರೇನಿಲ್ಲ. ವಿಡಿಯೋ ಇಷ್ಟ ಆಗುತ್ತೆ ಅಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ನನ್ನ ಚಾನೆಲ್ ನೀವು ನೋಡಿ ಅಂತ ಏನಾದ್ರು ರೆಕಮೆಂಡ್ ಮಾಡಬೇಕಾದ್ರೆ ಶೇರ್ ಮಾಡಿ. ಹಾಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ಹೊಸ ವ್ಯೂಸ್ ಲೈಕ್ ಹೊಸ ವೀಡಿಯೋಸ್ ಬರುತ್ತೆ. ಅಂಟಿಲ್ ದೆನ್ ಲೈಕ್ ನೆಕ್ಸ್ಟ್ ವೀಡಿಯೋ ಬರುತ್ತೆ, ನೆಕ್ಸ್ಟ್ ವೀಡಿಯೋ ಯಾವ್ದ್ರ ಬಗ್ಗೆ ಬರುತ್ತೆ ಅಂತ ಗೊತ್ತಿಲ್ಲ, ಬರುತ್ತೆ. ಅಂಟಿಲ್ ದೆನ್ ಸೈನಿಂಗ್ ಆಫ್.